ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸುಧಾ ಅವಿರೋಧವಾಗಿ ಆಯ್ಕೆಗೊಂಡರೆ ಸಾಮಾನ್ಯ ಮೀಸಲು ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜು ಹಾಗೂ ಅಶೋಕ್ ಸ್ಪರ್ಧಿಸಿದ್ರು. ಎಚ್ಎಸ್ ಅಶೋಕ್ 6 ಮತಗಳನ್ನು ಪಡೆದು ಬಸವರಾಜು 5 ಮತಗಳನ್ನು ಗಳಿಸಿದ್ರು. ಚುನಾವಣಾಧಿಕಾರಿ ಸೋಮರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಚುನಾವಣಾ ಪ್ರಕ್ರಿಯೆ ನಡೆಸಿ ಅಶೋಕ್ 1 ಮತ ಹೆಚ್ಚು ಪಡೆದಿರುವುದರಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದ್ರು. ಗ್ರಾಮ ಪಂಚಾಯತಿಯ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದಿದೆ. ಎಲ್ಲ ಸುತೋತ್ರವಾಗಿ ಚುನಾವಣೆ ನಡೆದಿದೆ. ನಮ್ಮ ಈ ಭಾಗದ MLA ಅವರಾದ ಮಂತ್ರಿಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಮೊನ್ನೆ ಅಧ್ಯಕ್ಷರಾಗಿ ಶ್ರೀಮತಿ ಸುಧಾ ಅವರು ಆಯ್ಕೆಯಾಗಿದ್ದಾರೆ. ಮಂತ್ರಿಗೌಡರ ಆಶ್ವಾಸನೆ ಮೇಲೆ ಈ ಭಾಗದ ಹಂಡ್ಲಿಯ ಜನತೆಯ ಎಲ್ಲ ಬೇಡಿಕೆಗಳನ್ನ ಸಾಧ್ಯವಾದಷ್ಟು ನೆರವೇರಿಸೋಕ್ಕೆ ಮಂತ್ರಿಗೌಡರು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಅವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆನ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಈಗ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಶೋಕ್ ಪಕ್ಷೇತರವಾಗಿ ಆಯ್ಕೆಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಲಯ ಅಧ್ಯಕ್ಷ ವೀರೇಂದ್ರ ಕುಮಾರ್, ಪ್ರಮುಖರಾದ ಜಿಎಂ ಕಾಂತರಾಜು, ಎಸ್ಕೆ ಶಿವಪ್ಪ, ಲಕ್ಷ್ಮೀ ಶೆಟ್ಟರ್ ಜನಾರ್ದನ್, ಶರತ್ ಶೇಖರ್, ಮೊಹಮ್ಮದ್ ಕಂದ ಪಾಲ್ಗೊಂಡಿದ್ದರು. ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ಮೇದಪ್ಪ ಹಾಜರಿದ್ದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈ ದಿನ ಯಾವುದೇ ಕಾಮಗಾರಿ, ಯಾವುದೇ ಅಭಿವೃದ್ಧಿನೂ, ಯಾವುದೇ ರಾಗದ್ವೇಷ ಇಲ್ಲದೆ, ಯಾವುದೇ ಒಂದು ಪಕ್ಷ ಪರ ವಿರೋಧ ಇಲ್ಲದೆ, ಸಾಮಾನ್ಯ ಒಬ್ಬ ಸದನ ಕಾರ್ಯ ಪಾಲಿಸ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಆಶ್ವಾಸನೆ ಕೊಡ್ತೀನಿ.